ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಸರ್ಪನಕಟ್ಟೆ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯ 5ನೇ ಶಾಖೆ ಲೋಕಾರ್ಪಣೆ. ಲೋಕ ಸಮಸ್ತ ಸುಖಿನೋ ಭವಂತು, ಮಾಜಿ ಶಾಸಕ ಮಾಂಕಾಳ್ ವೈದ್ಯ. ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಸರ್ಪನಕಟ್ಟೆ ಮಹಾಗಣಪತಿ ಮಹಾಸತಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರ 5ನೇ ಶಾಖೆ ಮುರುಡೇಶ್ವರದ ಗೌರಿಶಂಕರ ಕಾಂಪ್ಲೆಕ್ಸ್ ಒಂದರಲ್ಲಿ ಮಾಜಿ ಶಾಸಕ ಮಂಕಾಳ್ ವೈದ್ಯರು ಉದ್ಘಾಟಿಸಿದರು. ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾಂತು, ನಾವು ಯಾವಾಗಲೂ ಇನ್ನೊಬ್ಬರ ಒಳಿತನ್ನೇ ಬಯಸಬೇಕು, ಸಾಧ್ಯವಾದರೆ ದೀನ ದಲಿತರ ಕಣ್ಣೊರೆಸುವ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯೂ ಕೂಡ ಅಂತಹ ಕೆಲಸವನ್ನೇ ಮಾಡುವಂತಾಗಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಈರಪ್ಪ ಗರಡಿಕರ್ ಮಾತನಾಡಿ, ನಮ್ಮ ಸಂಸ್ಥೆಯ 5ನೆಯ ಶಾಖೆ ಇಂದು ಮುರುಡೇಶ್ವರದಲ್ಲಿ ಉದ್ಘಾಟನೆಯಾಗಿದೆ. ಎಲ್ಲರ ಸಹಕಾರ ನಮ್ಮ ಸಂಸ್ಥೆಯ ಮೇಲಿರಲಿ ಎಂದು ವಿನಂತಿಸಿಕೊಂಡರು. ನಾವಿಂದು ಮುರುಡೇಶ್ವರದಲ್ಲಿ ಈ ಸಂದರ್ಭದಲ್ಲಿ ಎಂಆರ್ ನಾಯ್ಕ್, ಪ್ರಕಾಶ್ ನಾಯ್ಕ್ ಸೀಮಾ ಲ್ಯಾಬ್, ಅಣ್ಣಪ್ಪ ನಾಯ್ಕ್ ಚೌತನಿ, ಉದಯ ನಾಯ್ಕ್ ಸರ್ಪನಕಟ್ಟೆ, ಸಂಸ್ಥೆಯ ಮುಖ್ಯಾಧಿಕಾರಿ ಕೃಷ್ಣ ನಾಯ್ಕ್, ಇನ್ನಿತರ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.